ಗಂಗಾವತಿಯ ಪಂಪಾನಗರದಲ್ಲಿರುವ ಶ್ರೀ ಕೊಟ್ಟೂರೇಶ್ವರ ಯುದ್ಧವರ್ತಕ ಸಂಘದಲ್ಲಿ 1980 ರಲ್ಲಿ ಬಿಕೆ ಹೆಡಗುಮದರವರು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ 2005 ರಲ್ಲಿ ಪ್ರಾಂಶುಪಾಲರಾಗಿ 2012 ರವರೆಗೆ ಹೈಸ್ಕೂಲ್ ಪಿಯುಗೆ 14 ವರ್ಷಗಳ ಕಾಲ ಪ್ರಾಂಶುಪಾಲರಾಗಿ ನಂತರ 2015 ರಿಂದ ಜಿಎಚ್ಎನ್ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ 31/5/2021 ರವರೆಗೆ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದು ಸಂಸ್ಥೆಯಲ್ಲಿ ನಿರಂತರ ಸೇವೆಗೈದು ನಿವೃತ್ತಿಯಾಗಿದ್ದಾರೆ ಇವರಿಗೆ ಸಹಕರಿಸಿದ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಿಗೂ ಕಾರ್ಯದರ್ಶಿಗಳಿಗೂ ಮತ್ತು ಸದಸ್ಯರಿಗೆ ಹಾಗೂ ಉಪನ್ಯಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಸರ್ ಕೊಟ್ಟೂರೇಶ್ವರ ಸಂಘದಲ್ಲಿ ನಾನು 1987 ಬಂದು ಪೂರ್ಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿದೆ ಇದು ನಮ್ಮ ಕೊಟ್ಟೂರೇಶ್ವರ ಸಂಘ ಒಳ್ಳೆಯ ಉತ್ತಮ ಸಂಘ ಇದೆ ದೊಡ್ಡ ಸಂಘ ಇದೆ 1965 ರ ಸ್ಥಾಪನಾ ಸಂಘ ಮೊದಲು ಹೈಸ್ಕೂಲ್ ಇತ್ತು ನಂತರ 84-85 ಪಿಯು ಕಾಲೇಜ್ ಇತ್ತು ಅವಾಗ ನಾವು ಮೊದಲೇ ಬಂತ ಕಡೆನೆ ಒಂದು ವರ್ಷದೊಳಗೆ ನಾವೆಲ್ಲ ಲೆಕ್ಚರ್ಸ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರು ಅದಕ್ಕೆ ನಮ್ಮ ಪೂಜ್ಯ ಅಜ್ಜರು ಡಾಕ್ಟರ್ ಕೊಟ್ಟುಮಾ ಸಾಮಿಗಳು ಬಹಳ ಸಹಕಾರ ಕೊಟ್ಟರು ಹಾಗಾಗಿ ನಾನು 2005 ರಲ್ಲಿ ಪ್ರಾಚಾರ್ಯರಿಗೆ ಬಿಡ್ತಿ ಕೊಟ್ಟರು ಹಾಗಾಗಿ ನಮ್ಮ ಸಂಘದ ಇರತಕ್ಕಂತ ಎಲ್ಲ ಸದಸ್ಯರು ಕಾರ್ಯಸ್ಕೂಡ ಅಧ್ಯಕ್ಷರು ನನಗೆ ಸಹಕಾರ ಬಹಳ ಕೊಟ್ಟರು ಯಾಕಂದ್ರೆ ನಾನು ಬ್ಯಾಟ್ ಇಸ್ತಾರ ದೊಡ್ಡ ಸಂಘದಲ್ಲಿ ನಾನು ಪ್ರಾಚಾರ್ಯ ಹುದ್ದೆ ಬೇಡ ಅಂತ ಹೇಳಿದೆ ಆದರೂ ಕೂಡ ಅವರಿಲ್ಲ ನಾವು ನಿಮ್ಮ ಬೆನ್ನಲ್ಲಿಗೆ ಇರ್ತೀವಿ ಅಂತ ಹೇಳಿ ಸಲಗೆ ನಾನು ಅಧಿಕಾರ ಸ್ವೀಕಾರ ಮಾಡಿದೆ 2005 ರಿಂದ 2012 ವರೆಗೆ ನಾನು ಹೈಸ್ಕೂಲ್ ಮತ್ತು ಪಿಯು ಕಾಲೇಜ್ ನಾನು ಸೇರಿಸಿದೆ ನಂತರ ಮತ್ತೆ ಪಿಯು ಕಾಲೇಜಲ್ಲಿ ಮಾತ್ರ ನಾನು ಅವಕಾಶ ಮಾಡಿಕೊಟ್ಟರು ಪಿಯು ಕಾಲೇಜ್ ಪ್ರಾಚಾರ್ಯ ಆಗಿದೆ ಹಾಗಾಗಿ 14 ವರ್ಷಗಳ ಪ್ರಾಚಾರ್ಯ ಇದೆ 2015 ರಿಂದ ಜಿಎಚ್ಎನ್ ಕಾಲೇಜಲ್ಲಿ ಕೂಡ ಅಲ್ಲಿ ಯಾರೆಲ್ಲ ರಿಟೈರ್ಮೆಂಟ್ ಆಗಿದ್ರು ಆಗ ಅಲ್ಲಿ ಕೂಡ ನನಗೆ ಸ್ವಾಮೀಜಿ ಕೂಡ ಅಧಿಕಾರ ಸ್ವೀಕಾರ ಮಾಡಿದ್ರು ಬೇಡ ಸ್ವಾಮೀಜಿ ನನಗೆ ಆಗದ ಅಂತ ಕೊಡಿಲ್ಲ ನೀನು ಸಂಬಳಿಸಿಕೊಂಡು ಹೋಗ್ತೀನಿ ಮಾಡು ಅಂತ ಇದೆ ಅವರ ಆಶೀರ್ವಾದ ಅವರ ಮಾರ್ಜ ಮುಖಾಂತರ 2015 ರಿಂದ 2031-2031 ರವರೆಗೆ ಅಲ್ಲಿ ಡಿಗ್ರಿ ಕಾಲೇಜ್ ಮತ್ತು ಪಿಯು ಕಾಲೇಜ್ ಪಾಠ ಮಾಡ್ತಲೇ ಮತ್ತು ಅಧಿಕಾರ ಸ್ವೀಕಾರ ಮಾಡಿ ಅದು ಕಾಲೇಜ್ ಎಸ್ಯು ನಡೆಸ್ಕೊಂಡು ಬಿಟ್ಟಿನಿ ಇದಕ್ಕೆ ಬೆನ್ನೆಲುಬು ಸ್ವಾಮೀಜಿಗಳು ಮತ್ತು ನಮ್ಮ ಕಾರ್ಯಸ್ಥರು ಭಾಳ ಸಹಕಾರ ಕೊಟ್ಟರು ಆ ಋಣದಾಗ ನಾನು ಏನೇ ಅವರನ್ನ ಊಟ ಮಾಡ್ತೀನಿ ಒಳ್ಳೆಯ ಸಂಸ್ಥೆ ನನಗೆ ನಿಜವಾಗಿ ನಾನು ಮೂಲತಃ ಗುಲ್ಬರ್ಗ ಜಿಲ್ಲೆ ಇಲ್ಲಿ ಬಂದು ನನಗೆ ಫಸ್ಟು ಕಡಿಮೆ ದುಡಿಯಲ್ಲಿ ಪಗಾರ ಕೊಟ್ಟರು ಕೂಡ ಅವರ ಈ ಸಂಘ ನನಗೆ ಬಹಳಷ್ಟು ಬೆನ್ನೆಲುಬನಿ ಅಂತ ಎಲ್ಲ ಸಹಕಾರ ಕೊಟ್ಟು ನನಗೆ ಪ್ರಾಚಾರ್ಯ ಬರ್ತಿ ಕೊಟ್ಟು ಉಪನ್ಯಾಸದಿಂದ ಪ್ರಾಚಾರ್ಯ ಬರ್ತಿ ಕೊಟ್ಟು ಪಿ ಯು ಕಾಲೇಜು ಡಿಗ್ರಿ ಕಾಲೇಜು ನಾನು ಸೇವೆ ಸಲ್ಲಿಸಿ ಬಹಳ ತೃಪ್ತಿಕರವಾದ ಅವರ ಆಶೀರ್ವಾದ ಯಾವಾಗಿದೆ ಇಂದು ಕೂಡ ಇದೆ ನನ್ನ ಅವಧಿಯಲ್ಲಿ ನಾನು ರಾಜಶಾಸ್ತ್ರ ವಿಷಯ ತಿಳ್ಕೊಡ್ತೀನಿ ನನ್ನ ಅವಧಿಯಲ್ಲಿ ನಾನು ನಿಷ್ಠ ನಾನು ಮೊದಲು 300 ರೂಪಾಯಿ ಕೊಟ್ಟರು ಆದರೂ ಕೂಡ ನಾನು ಆ ಪಗಾರಕ್ಕೆ ನಾನು ಮುಖ್ಯ ಮಾತು ಕೊಡಲ್ಲ ನನ್ನ ಸೇವೆ ವೃತ್ತಿ ಧರ್ಮ ನನ್ನ ರಾಜಶಾಸ್ತ್ರ ವಿಷಯನೂ ಕೂಡ ಮನಮುಟ್ಟವಾಗಿ ನಾನೇ ಸ್ಟಡಿ ಮಾಡಿ ವಿದ್ಯಾರ್ಥಿ ಮನಮುಟ್ಟದ ಪಾಠ ಮಾಡಿದೆ ಹಾಗಾಗಿ ನಮ್ಮ ವಿದ್ಯಾರ್ಥಿ ಎಲ್ಲ ಕಡೆಯಲ್ಲಿ ಉದಾಹರಣೆಗೆ ಗಂಗಾವತಿ ಕೋಟ್ನಲ್ಲಿ ಒಂದು 25 ವಿದ್ಯಾರ್ಥಿಗಳು ನಾವು ವಕೀಲರ ಅಲ್ಲಿ ಪೊಲೀಸ್ ಸ್ಟೇಷನ್ ಕೂಡ ಒಂದು 8 ವಿದ್ಯಾರ್ಥಿಗಳ ಡಿಗ್ರಿ ಕಾಲೇಜ್ ಆಗ್ಯಾರ ಟೀಚರ್ ಆಗ್ಯಾರ ಕಂಡಕ್ಟರ್ ಆಗ್ಯಾರ ವಿವಿಧ ಹುದ್ದೆಗಳಿಗೆ ಕೂಡ ಅವರು ರಾಜಕಾರಣಿಗಳಾಗ್ಯಾರ ಪಂಚಾಯತ್ ಮೆಂಬರ್ ಆಗ್ಯಾರ ಎಲ್ಲ ಕಡೆ ಗಂಗಾವತಿ ತಾಲೂಕಿಗೆ ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ನಾನು ವಿದ್ಯಾರ್ಥಿಗಳರ ಈಗಾರು ಕೂಡ ನಾನು ಎಡಿಮದ ಸರ್ ಅಂತ ಕಡೆನೆ ಎಲ್ಲ ವಿದ್ಯಾರ್ಥಿಗಳು ಇನ್ನೂ ಕೂಡ ಜೂನಿಯರ್ ಕಾಲೇಜ್ ನಾನು 2005 ರಲ್ಲಿ 2003-04 ರಿಂದ ಲೆಕ್ಚರ್ ಇರಲ್ಲ ಜೂನಿಯರ್ ಡಿಗ್ರಿ ಜೂನಿಯರ್ ಕಾಲೇಜಲ್ಲಿ ಡಿಡಿ ಆದೇಶ ಮೇರೆಗೆ ಅಲ್ಲಿ 3 ವರ್ಷ ಪಾಠ ಮಾಡಿದೆ ಹುಡುಗರು ನಾನು ಇತ್ತಕ್ಕಂಥ ನಾನು ಒಂದು ಪಾಠ ಪ್ರಚಾರ ಹುಡುಕಿ ವಿದ್ಯಾರ್ಥಿಗಳು ನಮಗೆ ಮತ್ತೆ ನಮ್ಮ ಕಾಲೇಜ್ ಬಂದರು ಯಾಕೆ ಇಲ್ಲಪ್ಪ ನಮ್ದು ಯಾಕಂದ್ರೆ ಡಿಡಿ ಆಡ್ ಹೇಳಿದೆ 2 ಸೌದಿ ಮುಗಿತಂದ್ರೆ ಇಲ್ಲಿ ಸರ್ ನಿಮ್ಗೆ ರೊಕ್ಕನ ಕೊಡ್ತೀವಿ ನಮ್ಮನ್ನು ಪಾಠ ಮಾಡಿರೋದು ಇಲ್ಲಪ್ಪ ಯಾಕಂದ್ರೆ ಡಿಡಿ ಆದೇಶ ಮತ್ತು ಹೊಸದು ಬಂದಲ್ಲ ಅಂದ್ರೆ ಇಲ್ಲಿ ಸರ್ ಸರಿಯಾಗಿ ಪಾಠ ಮಾಡಲ್ಲ ಅವ್ರು ಅಂದ್ರೆ ಇಲ್ಲಪ್ಪ ಮಾಡಕ್ಕೆ ಬರಲ್ಲಪ್ಪ ಅಂತಂದ ಆಗ ವಿದ್ಯಾರ್ಥಿಗಳು ಅವರೇನ ದೇವರು ಅವರನ್ನ ಕೊಟ್ಟರು ಅದಕ್ಕೆ ಇದಕ್ಕೆ ಎಲ್ಲ ಸಪೋರ್ಟ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಏಟದ ಹೇಳಿದ್ರೆ ಕಡಿಮೆ ಮ್ಯಾನೇಜ್ಮೆಂಟ್ ಅಜ್ಜರಾಗಲಿ ಏನಾಗಲಿ ನಮ್ಮ ಅವ್ರ ಪೂರ ಬೆನ್ನಲ್ಲಿ ಯಾವುದೇ ಆಗಲಿ ಯಾವುದೇ ಫೋನ್ ಮಾಡಿ ಅವ್ರನ್ನ ಸ್ಪನ್ಸ್ ಬೆನ್ನಲ್ಲಿ ಬಾಯ್ಗರ ಹಾಗಾಗಿ ಅವರು ಹೇಳಿದಾಗೇ ಅವರನ್ನು ಊಟ ಮಾಡ್ತೀನಿ ಹಾಗೆ ನನ್ನ ಎಲ್ಲ ಎಲ್ಲ ಇದರಲ್ಲಿ ನಮ್ಮ ಇದ್ದ ಬ್ಯಾಂಕು ಎಲ್ ಐ ಸಿ ಪ್ರತಿಯೊಂದರಲ್ಲಿ ನನ್ನ ವಿದ್ಯಾರ್ಥಿಗಳರ 33 ವರ್ಷ ತೃಪ್ತಿ ನನ್ನ ತೃಪ್ತಿನ ನಾನು ಸೇವೆ ತೃಪ್ತಿ ತಂದಿದೆ ಏನು ಕೂಡ ನಾನು ನಮ್ಮ ಸಂಘ ಏನೇ ಕೆಲಸ ಮಾಡಿಕೊಂಡು ಆ ಸಂಘ ಕೆಲಸ ಮಾಡೋಕ್ಕೆ ನಾನು ರೆಡಿ ನಾನು ಪಾಠ ಹೇಳೋಕ್ಕೆ ಮೊದಲು ವಿದ್ಯಾರ್ಥಿಗಳಿಗೆ ನಾನು ಪಾಠಕ್ಕಿಂತ ಮೊದಲು ವಿದ್ಯಾರ್ಥಿ ಜೀವನದಲ್ಲಿ ಏನು ಆರೋಗ್ಯ ಬಗ್ಗೆ ಗಮನ ಕೊಡಬೇಕು ಹೆಂಗೆ ಬದುಕಬೇಕು ಇವತ್ತು ರಾಷ್ಟ್ರದ ಪರಿಸ್ಥಿತಿ ರಾಜ್ಯ ಪರಿಸ್ಥಿತಿ ಹೆಂಗಿದೆ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ನಿಮ್ಮ ಮನೆ ಪರಿಸ್ಥಿತಿ ಹೆಂಗಿದೆ ಇವತ್ತು ನಿಮ್ಮ ಇವತ್ತು ಯಾಕಂದ್ರೆ ವಿದ್ಯೆ ಮುಖ್ಯ ಫಸ್ಟ್ ಅಂದ್ರೆ ವಿದ್ಯೆ ಅದಕ್ಕೆ ನಾನು ಪಾಠಕ್ಕಿಂತಲೂ ಒಂದು 5-10 ನಿಮಿಷ ಮಕ್ಕಳಿಗೆ ಕಡ್ಡಾಯವಾಗಿ ಜೀವನ ಹೆಂಗೆ ನಡೆಸ್ಬೇಕು ಜನಸಂಖ್ಯೆ ಹೆಂಗಿದೆ ನಮ್ಮ ಮನೆ ಪರಿಸ್ಥಿತಿ ನಮ್ಮ ಆಸ್ತಿ ಎಷ್ಟಿದೆ ನಿಮ್ಮ ಮುಂದೆ ಹೆಂಗೆ ಬರಬೇಕು ಇವತ್ತಿನ ಆರ್ಥಿಕ ಪರಿಸ್ಥಿತಿ ಒಂದು ಕಡೆದ್ರೆ ಇವತ್ತು ಉದ್ಯೋಗದ ದೊಡ್ಡ ಸಮಸ್ಯೆ ಅದ ಹೆಂಗೆ ಬದುಕಬೇಕಂತ ಹೇಳಿಕೊಟ್ಟೆ ವಿದ್ಯಾರ್ಥಿಗಳು ಹೀಗಾಗಿ ನಾನು ವಿದ್ಯಾರ್ಥಿಗಳು ಎಷ್ಟೋ ಕೆಲವು ವಿದ್ಯಾರ್ಥಿಗಳು ನಮ್ಮ ಒಂದು
ಬೋಧನಾ ಪಾಠ ಮುಖಾಂತರವಾಗಿ ಎಷ್ಟೋ ವಿದ್ಯಾರ್ಥಿಗಳು ವ್ಯಾಪಾರ ಮಾಡ್ತಾರೆ ಅವ ಕಿರಡವ ಮಾಡ್ತಾರೆ ವಕೀಲರಾಗರ ನಮ್ಮ ಮಾರ್ಗದರ್ಶನೇ ಮುಖ್ಯ ಹಾಗಾಗಿ ನಾನು ವೈಯಕ್ತಿಕ ಹೇಳಿದ್ರೆ ನನ್ನ ವಿದ್ಯಾರ್ಥಿಗಳು ನನ್ನಿಂದ ಬಹಳಷ್ಟು ದಾರಿ ಕಲ್ತಾರೆ ಅಂತ ನಾನು ಹೇಳ ಬಯಸ್ತೀನಿ ಸಂಸ್ಥೆ ಇಂದು ಕೂಡ ನಾನು ಮಾರ್ಗದರ್ಶನ ನನ್ನ ಸಲಹೆ ಅಥವಾ ಇನ್ನನ ಅತಿಥಿ ಬೋಧ ಅಂತಂದ್ರೆ ನಾನು ಯಾವಾಗ ನಮ್ಮ ಸಂಘ ಕರೆದ್ರೆ ನಾನು ಯಾವಾಗಲೂ ರೆಡಿ ಇರ್ತೀನಿ ಅದಕ್ಕೆ ಒಂದಿಲ್ಲ ಯಾಕಂದ್ರೆ ಅವನ್ನ ಕೂಡ ಸಂಸ್ಥೆ ನಾನು ರೋಗಿಲ್ಲ ಯಾವಾಗ ಎನಿ ಟೈಮ್ ಅವ ಏನು ಕೆಲಸ ಕೊಟ್ಟರು ಕೂಡ ನಾನು ಮಾಡಕ್ಕೆ ರೆಡಿ ಇದೀನಿ ಈಗಾದ್ರೂ ಕೂಡ ನಾನು ಪ್ರಾಚೀನ ನಿನ್ನೆ 35 ವರ್ಷ ತರಕಡೆ ಇವತ್ತು ಕೂಡ ಅದು ಸ್ವಾಮಿ ಹೇಳಿದ್ರೆ ಇನ್ನು 2 ತಿಂಗಳ ಒಳಗೆ ಫಸ್ಟ್ ಇಯರ್ ಸೆಕೆಂಡ್ ರಿಸಲ್ಟ್ ಕೊಟ್ಟಂತ ನೀವು ಮನೆ ಒಳಗೆ ತಿಳಿಯಿರು ಅಂತ ಹೇಳಿದ್ರೆ ಹಾಗಾಗಿ ಅವ್ರ ಮುಂದೆ ಇದು ಕರೋನಾ ತಿಳಿಯತಕ್ಕಣೆ ಮುಂದೆ ನಾವು ಇತ್ತಂದ್ರೆ ಸೇವೆ ಕೊಡ್ತೀವಿ ಬರೀ ಅಂದ್ರೆ ಯಾವಾಗ ನಾನು ಸಿದ್ಧ ಇದ್ದೀನಿ।